विजयनगर चानल वीक्षकरिगे नमस्कार। विजयनगर वार्तेगळिगे स्वागत। मुख्यांशगळु राज्य सरकार के आग्रह दलित हकुल समिति। वार्ते विवर। तुंगभद्रा जलाशय विजयनगर उपकालवे रैतर गद्दे हरिसलागुत्तदे। हीगे कालवे दुरस्तिगागि प्रति वर्षदल्लि कालवेगे हरिसुव स्थगितगोळिसि कालवे दुरस्ति माडलागुत्तदे। हीगे अंशक्के संबंधिसिदंते दिनांक 6 होसपेटेय नंबर 2 सोसैटी होसपेटे रैत संघदिंद विजयनगर उपकालवे व्याप्तिगे बरुव रैतरोंदिगे सभे कैगोळ्ळलागित्तु। ई वेळे टीबी बोर्ड्न नीरावरी इलाखेय अधिकारिगळु होसपेटे रैत संघद अध्यक्षरु निर्देशकरु हागू रैत मुखंडरु पाल्गोंडु तम अभिप्राय अनिसिकेगळन्नु हंचिकोंडरु। वर्ष कई अस्ट मत मुर्ष वर्ष अस्टे मत मुर्ष सूम्न अद्वेकिन तक बेड़ी वर्ष वर्ष बे टाइम तक नमे शंकर सर निम्बर सर ना वर्ष ना को नम रैतरी वर्ष नाक वर्ष को नाक वर्ष अंदेन नमेंगे डिसेंबर ऐन मदल हल्ले पद्धति ऐन बीत डिसेंबर जनवरी हत नमेंगे आंगे रेस्ट मो यदि सर अकस्मा मुंकेमेंद्रे नमेंगे रिंग बैंड हाकि अली रईत कमे अनुकूल मेप इन ओद चिंती नम स्वल मंत रईतर अद्वान मुंदर्स इला अदे निम्बल डैमेज स्वल्प अर्जेंट डैमेज अदलो याक वर्ष सिंह इन वर्ष सर या वाद वर्ष अनुभव आगे वर्ष देवर ऐन को वर्ष बेकती ना नेक्स्ट वर्ष मत मा बर्तानो बरदलो अब नम्बर भाई इतने देवर को स्वल्प बेकम उद्देश्य नम्बे वर्ष यू तौंद रैतरी तौंद बंद
ಅದಕ್ಕೇನಲ್ಲ ಒಂದು ತಿಂಗಳ ಮೊದಲು ಪದ್ಧತಿ ಏನಂತೆ ಡಿಸೆಂಬರ್ದ ಜನವರಿ ಹತ್ತಕ್ಕೆ ಕಳ್ಕೊಂಡು ಅದ್ರ ಒಳಗೆ ಏನು ತುತ್ತಾಗೈತೆ ಅದು ಮಾಡಿ ಮುಗಿಸ್ಬಿಡು ಸರ್. ಎಲ್ಲರ ಅಭಿಪ್ರಾಯ ಒಂದೇ ಡಿಸೆಂಬರ್ ಒಂದಕ್ಕೆ ತಕೊಂಬಿ ಜನವರಿ ಒಂದು ಕೊಟ್ಟು ಯಾಕಂದ್ರೆ ಈಗ ಬಯಲಾಗಿ ಮಳೆ ಕೂಡ ಆಗಿಬಿಡ್ತಾವೆ ನಮ್ಮ ನನ್ನ ಅಭಿಪ್ರಾಯ ಡಿಸೆಂಬರ್ ಒಂದಕ್ಕೆ ತೆಗೀರಿ ಡಿಸೆಂಬರ್ ನಮ್ದೆಲ್ಲ ರೈತರ ಒಂದು ಅಭಿಪ್ರಾಯ ಅಂದ್ರೆ ಡಿಸೆಂಬರ್ ಹತ್ತರಿಂದ ಜನವರಿ ಒಂದೇ ತಿಂಗಳು ನಮಗೆ ಮುಂದೆ ಯಾರು ಸಬೂಬು ಹೇಳ್ಬಾರ್ದು ನೀರ್ ಬಿಡಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಈ ಆಗಿರೋ ನಷ್ಟ ಅನುಭವ ತಮಗೆ ಗೊತ್ತಿದೆ. ತಮಗೆ ತಾವು ಆಮೇಲೆ ನಮಗೂ ಬಹಳ ಸಹಕಾರ ಮಾಡ್ಯಾರ ಇವರೆಲ್ಲ ನೀರ ಬಹಳ ಸಹಕಾರ ಮಾಡ್ಯಾರ ಸರ್. ಒಂದೇ ಸರ್ ಡಿಸೆಂಬರ್ ಹತ್ತರಿಂದ ಜನವರಿ ಹತ್ತಿರ ತಗೊಂಡ್ತೀರಿ ಉಳಿಕೆ ನೀವು ಏನನ್ನ ಮಾಡ್ತಾರೆ ಅಕಸ್ಮಾತ್ ಮುಂದೆ ಮಾಡ್ತಾರೆ ಆ ರೈತರು ಕೇಳ್ಕೊಂಡು ನೀವು ಏನನ್ನ ಮಾಡ್ತಾರೆ ಅಲ್ಲಿ ರೈತರು ಕೇಳ್ಕೊಂಡು ಅವರು ನಾವೆಲ್ಲ ಒಂದೇ ಅವ್ರು ವಿಚಾರ ಮಾಡಿ ಜನವರಿ ಇವತ್ತು ನಾವು ಯಾಕೆ ಇವತ್ತು ಈವ್ನಿಂಗ್ ಯಾಕೆ ಕರ್ದಿವ ಅಂದ್ರೆ ಎಲ್ಲ ರೈತರಿಗೂ ಮಾಹಿತಿ ಹೋಗ್ಲಿ ಅಂತ. ಯಾಕಂದ್ರೆ ಮಾಹಿತಿ ಹೋಗ್ಬಿಟ್ರೆ ರೈತರು ಬಿಡ್ತಾರೆ ಆಗ್ತಾರೆ. ಸಂಬಂಧಪಟ್ಟಂಗೆ ನಾವು ಬೇರೆ ರಾಜಕೀಯ ವಿಷಯ ಸಂಬಂಧಪಟ್ಟಂಗೆ ಗೌರವ ಸಾರ್ಥಕ್ ಹೋಗಿದ್ವಿ. ಅವರು ಕೂಡ ಹೇಳಿದ್ವಿ ಇಲ್ಲ ಇವ್ರಿಗೆ ಏನು ಹಿಂದಿನಿಂದ ಏನು ನಡ್ಕೊಂಬ ಅಂತ ಆ ಪದ್ಧತಿ ಪ್ರಕಾರ ನಡೆಯೋಕೆ ಇವ್ರಿಗೆ ಹೇಳ್ತೀನಿ ಅಂತ ಹೇಳಿದ್ರು. ಅದು ಸಂಬಂಧಪಟ್ಟಂಗೆ ನಮ್ಮ ಅನಿಲ್ ಜೋಶಿ ಅವ್ರ ಪಿ ಎ ಇವತ್ತು ಆ ಸಭೆಯಲ್ಲಿ ಹೋಗಿ ಆ ರೈತರ ತೊಂದರೆ ಆಗಲಾರ್ದಂಗೆ ನಿನ್ನ ಸಪೋರ್ಟ್ ಮಾಡಿ ಮಾತಾಡೋಂತ ಕಳಿಸಿದರೆ ಅವರು ಕೂಡ ನಮ್ಮ ರೈತ ಸಂಘದ ಪರವಾಗಿ ಸ್ವಾಗತವನ್ನು ಮಾಡ್ತಾರೆ. ಹತ್ತರಿಂದ ಪಡೆದು ಜನವರಿ ಹತ್ತಕ್ಕೆ ಬಿಡೋಂಥ ಒಂದು ಕಾರ್ಯಕ್ರಮ ಮಾಡ್ಬೋದು. ಆಮೇಲೆ ನೀವಿನ್ನ ಕೆಲಸ ನಿಂತತಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಡ್ರಿ ಯಾವ ಕೂಡ ಸರ್ ದಯಮಾಡಿ. ಯಾಕಂದ್ರೆ ರೈತರು ನೊಂದಕ್ಕಂದು ತಮ್ಮ ಹೇಳ್ತಾರೆ ಕೊನೆ ಆಗ್ಬೇಕು ತೀರ್ಮಾನ ಆಗ್ಬೇಕು ವಿಚಾರ ಅದು ಯಾವ್ದು ಅದಕ್ಕೆ ರೈತರ ಸಮ್ಮುಖದಾಗ ಇದೆಲ್ಲ ತೀರ್ಮಾನ ಆಗ್ಲಿ ಅಂತ ಹೇಳಿ ನಾವು ಹತ್ತೇ ಜನ ಹೋಗೋದು ಬೇಡ ಎಲ್ಲ ರೈತರು ಕರೆದು ಇಲ್ಲಿ ಸಭೆ ಮಾಡೋ ಟೈಮಲ್ಲಿ ನೀವು ಬರ್ರಿ ಅಂತಂದ್ರೆ ನಿಮ್ಗೆ ಕರೆದಿದ್ವಿ. ದಯಮಾಡಿ ಇಲ್ಲಿ ರೈತರ ಅಭಿಪ್ರಾಯ ಏನು ಹೇಳ್ತಾರೆ ಡಿಸೆಂಬರ್ ಹತ್ತಕ್ಕೆ ತೆಗಿಬೇಕು ಜನವರಿ ಹತ್ತಕ್ಕೆ ಬಿಡೋಲ್ಲ ಕಾರ್ಯಕ್ರಮ ಆಗಬೇಕು. ಯಾವುದೇ ಒಂದು ಗಂಟೆ ಕೂಡ ವ್ಯತ್ಯಾಸ ಮಾಡಬಾರ್ದು. ರಾತ್ರಿ ಬಿಡ್ತಾರೆ ಜಂಬಾರೆ ಬೆಳಗ್ಗೆ ಬಿಡ್ತಾರೆ ದಯಮಾಡಿ ಇದು ಮಾಡ್ಬೋದು. ಯಾಕಂದರೆ ರೈತರು ನೀವು ಹೇಳಿದ ಟೈಮಿಗೆ ಆ ರೈತರಿಗೆ ಏನೇನು ಬೀಜ ತುಳಿದಾಗಿರ್ಬೋದು ಇನ್ನು ಸಸಿ ಹಚ್ಚೋದಾಗಿರ್ಬೋದು ಇವೆಲ್ಲವೂ ಕೂಡ ತಮ್ಮ ತಮ್ಮ ಚಟುವಟಿಕೆಯನ್ನು ತಾವು ಇದು ಮಾಡ್ತಿರ್ತಾರೆ ಏನು ಮಾತಾಡ್ತಾರಲ್ಲ ಇದನ್ನು ಪಾಲಿಸ್ರಿ ಅಂತಂದ್ರೆ ನಿಮ್ಮನ್ನ ನಾನು ಮನವಿ ಮಾಡ್ತೀನಿ. ಅದರಂತೆ ರೈತ ಸಂಘದಿಂದ ಒಂದು ಅರ್ಜಿ ಮಾಡಿ ಲೆಟರ್ ಕೊಡ್ರಿ. ಯಾಕಂದ್ರೆ ನಾನು ಸಣ್ಣ ಲೋಯರ್ ಕೆಳಗಿನ ಆಫೀಸರ್ ನೀನ್ ಹೆಂಗ ಅಲ್ಲಿ ಒಪ್ಪಿಕೊಂಡೆ ಮದ್ನೆಪ್ಪ ಆ ಕೆಲಸ ಅದು ಒಂದೇ ನಮ್ಗೆ ರಿಕ್ವೆಸ್ಟ್ ಇದೆ ನಿಮ್ ಕೆಳಗೆ ಐತೆ ಅದು 99% ಆಗದಲ್ಲ ಆಗದಲ್ಲ ಅದ ಸರ್ ಫಸ್ಟ್ ನೀರ್ ತೆಗೆದು ನೆಕ್ಸ್ಟ್ ಡೇ ನಿಂದ ಅದನ್ನ ತೆಗೆದು ಕ್ಲೀನ್ ಮಾಡಿ ನೀರ್ ಬಿಟ್ಟ್ರ ರೈತರು ಕೆಳಗಿನ ಭಾಗದವರಿಗೆ ಅನುಕೂಲ ಆಗತ್ತೆ ಸರ್. ಇಲ್ಲ ಅಂದ್ರೆ ಕೆಳಗಿನ ಭಾಗದವ್ರ ಗದ್ದೆ ಮಾರ್ಕೆಂತ ಹೋಗೋಂತ ಪರಿಸ್ಥಿತಿ ಬಂದತ್ ಸರ್. ತೆಳಗ ಟೈಲರ್ ನೀರ್ ಬಿಟ್ಟಲ್ಲ ಮುಟ್ಟಲ್ಲ ಅಲ್ಲೆಲ್ಲ ಬರೀ ಜಗಳ ಆಗುತ್ತೆ. ಈ ಸಿಟಿಗೆ ಕ್ಲೀನ್ ಆಗಿಲ್ಲ ಸರ್ 4-6 ವರ್ಷದಿಂದ ಕ್ಲೀನ್ ಆಗಿಲ್ಲ ಬಹಳ ತೊಂದರೆ ಆಗೈತೆ ಸರ್. ಸಿಟಿಯಾಗ ಮೊದ್ಲು
तक क्लीन जारी सर अनदान लभ्यते ಬಳಿಕ ನೀರಾವರಿ ಇಲಾಖಾ ಅಧಿಕಾರಿ ಜಾನಕರ್ ರವರು ಮಾತನಾಡಿ ಸಭೆಯಲ್ಲಿನ ತೀರ್ಮಾನದ ಕುರಿತು ನೀರಾವರಿ ಇಲಾಖೆಗೆ ನಡುವಳಿಕೆ ಪತ್ರ ನೀಡಿದ್ದಲ್ಲಿ ಅದರ ಪ್ರಕಾರ ಅವಧಿಯೊಳಗೆ ಕಾಲುವೆಗಳ ದುರಸ್ತಿ ಮಾಡಲಾಗುವುದೆಂದು ತಿಳಿಸಿದರು ಎಷ್ಟು ಕೆಲಸ ಆಗುತ್ತೆ ಅಷ್ಟು ಮಾಡ್ತೀವಿ ಆದಾಗ್ಯೂ ನಿಮ್ಮಿಂದ ಒಂದು ನಡುವಳಿ ಪತ್ರ ನಮ್ಮ ಮುಖ್ಯ ಇಂಜಿನಿಯರ್ ಗೆ ಕೊಟ್ರೆ ನಡುವಳಿ ಅಂತ ಅಲ್ಲಿ ನಡೆಕೋಬೇಕಾಗುತ್ತೆ ಯಾಕಂದ್ರೆ ನಾನು ಡಿಸಿಷನ್ ತಗೊಳ್ಳಕ ಬರಲ್ಲ ನೀನೇನಪ್ಪ ನಮಗೆ ಗೊತ್ತಿಲ್ಲದಂಗೆ ನೀನು ಅಲ್ಲಿ ಮಾತು ಕೊಟ್ಟು ಬಂದಿ ಅಂತ ಅನ್ಬಾರ್ದು ಸೊ ಹಾಗಾಗಿ ನಿಮ್ಮ ನಡುವಳಿನೇ ಅಲ್ಲಿ ಹೋಗ್ಬಿಟ್ಟೆ ಯಾಕಂದ್ರೆ ರೈತರ ಮನವಿ ಮತ್ತು ನಡುವಳಿ ಅದು ದೊಡ್ಡ ಮನವಿ ಅದು ಏನು ಅದಕ್ಕೆ ಡಿನೈ ಮಾಡಕ್ಕೆ ಬರಲ್ಲ ಯಾರು ಅದರಂತೆ ನಾವು ನಿಮ್ಮ ಏನಿದೆ ಅಲ್ಲ ಡಿಸೆಂಬರ್ 10 ರಿಂದ ಜನವರಿ 10 ಆ ಕ್ಲೋಸರ್ಲಿ ಎಷ್ಟು ಆಗುತ್ತೆ ಅಷ್ಟು ಕೆಲಸ ಮಾಡ್ತೀವಿ ಅಲ್ಲ ಸರ್ ಬಡನೆ ಎಕ್ಸ್ಟ್ರಾ ಮೇಲೆ ಉಳಿತೆ ಬಳಿಕ ಹೊಸಪೇಟೆ ರೈತ ಸಂಘದ ಅಧ್ಯಕ್ಷ ಕಟಗಿ ಜಂಬಯ್ಯ ನಾಯಕರವರು ಮಾತನಾಡಿ ವಿಜಯನಗರ ಉಪಕಾಲುವೆಗಳಿಗೆ ಡಿಸೆಂಬರ್ 10 ರಿಂದ ಜನವರಿ 10 ರವರೆಗೆ ನೀರನ್ನ ಸ್ಥಗಿತಗೊಳಿಸಿ ಅಷ್ಟರೊಳಗಾಗಿ ಕಾಲುವೆಗಳ ದುರಸ್ತಿ ಮಾಡಲು ನೀರಾವರಿ ಇಲಾಖೆಗೆ ಸೂಚಿಸಲಾಗಿದೆ ಎಂದು ತಿಳಿಸಿದ್ದಾರೆ ಹೊಸಪೇಟೆ ರೈತ ಸಂಘ ಇವತ್ತು ನೀರಾವರಿ ವಿಷಯಕ್ಕೆ ಸಂಬಂಧಪಟ್ಟಂಗೆ ರಾಯ ಬಸವ ಬೆಲ್ಲ ತುರ್ತ ಕಲ್ಗಟ್ಟ ಇವೇನು ವಿಜಯನಗರ ಕೆನಲ್ಗಳು ಏನಿದಾವೆ ಈ ಕೆನಲ್ಗಳಿಗೆ ನೀರು ಬಿಡೋ ವಿಷಯಕ್ಕೆ ಸಂಬಂಧಪಟ್ಟಂಗೆ ಏನು ವರ್ಷದಲ್ಲಿ ಒಂದು ತಿಂಗಳು ಇನ್ನು ರಿಪೇರಿ ಮಾಡುವಂಥ ಸಂದರ್ಭದಲ್ಲಿ ನೀರು ತೆಗೆಯುವಂಥ ಒಂದು ಪದ್ಧತಿ ಏನಿದೆ ಅದರ ಸಂಬಂಧಪಟ್ಟಂಗೆ ಎಲ್ಲ ಭಾಗದ ರೈತರನ್ನು ಇವತ್ತು ನಂಬರ್ 2 ಸೊಸೈಟಿಯಲ್ಲಿ ಕರೆದಿವಿ ಇದು ಸಂಬಂಧಪಟ್ಟಂಗೆ ನೀರಾವರಿ ಇಲಾಖೆಯಿಂದ ಜಾನಕರ್ ಸರ್ ಅವರು ಬಂದಿದ್ದರು ಇವತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ರೈತರ ಅಭಿಪ್ರಾಯ ಏನಂತಂದರೆ ಡಿಸೆಂಬರ್ 10ಕ್ಕೆ ತೆಗೆದು ಜನವರಿ 10ಕ್ಕೆ ನೀರು ಬಿಡಬೇಕು ಅನ್ನೋಂಥದ್ದು ಒಂದು ಎಲ್ಲ ರೈತರ ಅಭಿಪ್ರಾಯವನ್ನು ಇಲ್ಲಿ ಹೇಳಿದ್ದಾರೆ ಇವತ್ತು ಅಧಿಕಾರಿಗಳು ಕೂಡ ನಮ್ಮ ರೈತ ಸಂಘದಿಂದ ಹೇಳಿದ್ವಿ ಇವತ್ತೇನು ಹಿಂದೆ ನಡ್ಕೊಂಬಂದಂಥ ಪದ್ಧತಿ ಒಂದು ತಿಂಗಳು ಹೇಳಿ ಮತ್ತೆ ನೀವು ದಿನ 15 ದಿವಸ ಆಗ್ತದೆ ಕೆಲಸ ಹಂಗೆ ಹಿಂಗೆ ಅಂತಂದೇಳಿ ಕಾಲಹರಣ ಮಾಡಬಾರ್ದು ಯಾಕಂದರೆ ರೈತರಿಗೆ ಇವತ್ತು ಬೆಳೆ ನೀವು ಒಂದು ತಿಂಗಳು ಏನು ಗಡುವು ಕೊಟ್ಟಿದ್ವಿ ಆ ತಿಂಗಳ ಒಳಗಡೆನೆ ಕಾಮಗಾರಿಗೆ ಕೆಲಸ ಮುಗಿಸ್ಬೇಕು ಅಂತಂದೇಳಿ ಅವರಲ್ಲಿ ನಾವು ರೈತ ಸಂಘದಿಂದ ನಾಳೆ ಮನವಿ ಕೊಡ್ರಿ ಅಂತಂದು ಹೇಳಿದರೆ ನಮ್ಮ ರೈತ ಸಂಘದ ಬೋರ್ಡ್ನರೆಲ್ಲರೂ ಸೇರಿ ನಾಳೆ ನೀರಾವರಿ ಇಲಾಖೆಗೆ ಹೋಗಿ ಏನು ಇಲ್ಲಿ ನಿರ್ಣಯ ಆಗಿದೆ ಒಂದು ತಿಂಗಳು ಡಿಸೆಂಬರ್ 10ರಿಂದ ಜನವರಿ 10ರವರೆಗಿನ ಕೆನಲ್ಗಳ ರಿಪೇರಿ ಮಾಡಬೇಕು ಇದಾದ ಮೇಲೆ ನಿರಂತರ ನೀರು ಇರಬೇಕು ಅಂತಂದೇಳಿ ಒಂದು ನಾಳೆ ಕೂಡ ನಾವು ಮನವಿಯನ್ನು ಕೊಡ್ತಿದ್ವಿ ಇಲ್ಲೆಲ್ಲ ಭಾಗವಹಿಸಿದ ಎಲ್ಲ ಭಾಗದ ರೈತರು ಒಂದೇ ಹೇಳೋದು ನಮಗೆ ಒಂದು ತಿಂಗಳು ತೆಗೆದು ನಿರಂತರ ನೀರು ಇರಬೇಕು ಅಂತ ಹೇಳಿದರೆ ಇದಕ್ಕೆ ಸಂಬಂಧಪಟ್ಟಂಗೆ ನೀರಾವರಿ ಇಲಾಖೆಯವರು ಕೂಡ ಸ್ಪಂದಿಸಿದ್ದಾರೆ ಇದಾದ ಮೇಲೆ ಏನು ಕೆನಲ್ಗಳಲ್ಲಿ ದುರಸ್ತಿ ಮಾಡೋಂಥದ್ದು ಈಗ ಅವ್ರು ಏನು ಹೇಳ್ತಾರೆ ನೀರಾವರಿ ಇಲಾಖೆಯವರು ನಮಗೆ ಫಂಡಿಂದು ಸ್ವಲ್ಪ ತೊಂದರೆ ಇದೆ ಅಂತೇಳಿದ್ರೆ ಈಗ ನಾವು ನಿನ್ನೆ ಬೇರೆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ರಾರ್ಕೆರೆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಗವಿಯಪುರ ಹತ್ರ ಹೋಗಿದ್ವಿ ಅವ್ರು ಏನು ಹೇಳ್ತಾರೆ ಈಗ ಸಂಬಂಧಪಟ್ಟಂಗೆ ಅಲ್ಲಿ ಏನು ನಡೀತೈತೆ ತಿಳ್ಕೊಂಬ ಅಂತಂದೇಳಿ ಅವ್ರು ಪಿ ಎ ಜೋಶಿ ಅವ್ರನ್ನ ಕಳಿಸಿದರು ಆ ಜೋಶಿ ಅವರು ಈಗ ಈ ಸಭೆಯಲ್ಲಿ ಹೇಳಿದ್ದಾರೆ ಜೆ ಸಿ ಪಿ ಕಳಿಸಿ ಏನು ಬಸವಣ್ಣ ಕಾಲುವೆಯಾಗಿರ್ಬೋದು ಬೇರೆ ಬೇರೆ ಕಾಲುವೆ ಈ ನಾಗಪ್ಪನ ಕಟ್ಟೆಯಿಂದ ನಾಗನಹಳ್ಳಿವರೆಗಿನ ಆ ಕೆನಲ್ಲು ಗಿಡ ಗಂಟೆ ಆಮೇಲೆ ಚರಂಡಿದ ಏನೇನು ದುರ್ವಾಸನೆಗಳು ಬರ್ತದೆ ಅವೆಲ್ಲನೂ ಕ್ಲೀನ್ ಮಾಡ್ತದೆ ಅಂತೇಳಿ ಅವರು ಕೂಡ ಒಂದು ಮನವಿ ಕೊಡ್ರಿ ಅಂತಂದು ಹೇಳಿದ್ರೆ ನಮ್ಮ ರೈತ ಸಂಘದ ಜೊತೆಗೆ ಆ ಭಾಗದ ಎಲ್ಲ ರೈತರು ಸೇರಿ ಅವ್ರಿಗೆ ಕೂಡ ಒಂದು ಮನವಿಯನ್ನು ಕೊಡ್ತಿದ್ವಿ ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ರೈತರಿಗೆ ಕಾರ್ಯಕ್ರಮದ ಪರವಾಗಿ ನಮ್ಮ ರೈತ ಸಂಘದಿಂದ ಧನ್ಯವಾದವನ್ನು ಹೇಳಕ್ಕೆ ಬಯಸಿದ್ದೇನೆ ಹೊಸಪೇಟೆಯ ಹೃದಯ ಭಾಗದಲ್ಲಿ ಸಾಗಿರುವ ಬಸವಣ್ಣ ಕಾಲುವೆ ನಗರದ ನಿವಾಸಿಗಳ ನಿರ್ಲಕ್ಷ್ಯತನದಿಂದಾಗಿ ಕಾಲುವೆ ತ್ಯಾಜ್ಯದಿಂದ ತುಂಬಿ ನೀರು ರಸ್ತೆಗೆ ಹರಿಯತೊಡಗಿತ್ತು ಈ ಕುರಿತಾಗಿ ಕಾಲುವೆ ಸ್ವಚ್ಛಗೊಳಿಸುವಂತೆ ಹೊಸಪೇಟೆ ರೈತ ಸಂಘವು ಶಾಸಕರ ಗಮನಕ್ಕೆ ತರಲಾಗಿ ದಿನಾಂಕ 6ರಂದು ರಾತ್ರೋರಾತ್ರಿ ಕಾಲುವೆಯನ್ನ ಸ್ವಚ್ಛ ಮಾಡಲಾಗಿದೆ ಹೌದು ನಗರದ ಹೃದಯ ಭಾಗದಲ್ಲಿನ ಬಸವಣ್ಣ ಕಾಲುವೆಯು ತ್ಯಾಜ್ಯದಿಂದ ತುಂಬಿಕೊಂಡು ಮೂಡಂಗಡಿ ಸರ್ಕಲ್ನಿಂದ ಬಸ್ ನಿಲ್ದಾಣದತ್ತ ಸಾಗುವ ರಸ್ತೆಗೆ ನೀರು ಹರಿದು ಬರುತ್ತಿತ್ತು ಈ ಅಂಶವನ್ನ ಹೊಸಪೇಟೆ ರೈತ ಸಂಘವು ಶಾಸಕ ಹೆಚ್ಆರ್ ಗವಿಯಪ್ಪನವರ ಗಮನಕ್ಕೆ ತರಲಾಗಿ ನಗರಸಭೆ ಜೆಸ್ಕಾಂ ನೀರಾವರಿ ಇಲಾಖೆಯ ಸಹಭಾಗಿತ್ವದಲ್ಲಿ ಜೆಸಿಬಿ ಸಹಕಾರದಿಂದ ಕಾಲುವೆಯಲ್ಲಿನ ತ್ಯಾಜ್ಯವನ್ನ ತೆರವುಗೊಳಿಸುವ ಕಾರ್ಯವನ್ನ ನಡೆಸಲಾಗಿದೆ ಇನ್ನು ಸಾರ್ವಜನಿಕರು ಕಾಲುವೆಗೆ ತ್ಯಾಜ್ಯವನ್ನ ಹಾಕುವ ಬದಲಾಗಿ ನಗರಸಭಾ ವಾಹನಕ್ಕೆ ಹಾಕಿ ಸ್ವಚ್ಛತೆ ಕಾಪಾಡಿಕೊಳ್ಳಬೇಕೆಂದು ಶಾಸಕರ ಆಪ್ತ ಸಹಾಯಕ ಅನಿಲ್ ಜೋಶಿ ಅವರು ಸಾರ್ವಜನಿಕರಲ್ಲಿ ಈ ವೇಳೆ ಕೋರಿಕೊಂಡಿದ್ದಾರೆ ನಿನ್ನೆ ರೈತ ಸಂಘದ ಒಂದು ಸಭೆಯಲ್ಲಿ
ಮಾನ್ಯ ಶಾಸಕರು ಆ ಸಭೆಗೆ ಪಾಲ್ಗೊಳ್ಳಲೇಬೇಕು ಅಂತ ಹೇಳಿದಾಗ ಆ ರೈತ ಸಂಘದ ಸಭೆಯಲ್ಲಿ ನಾನು ಶಾಸಕರ ಪರವಾಗಿ ಹೋಗಿದ್ದೆ. ರೈತರೆಲ್ಲರೂ ಕೂಡ ಆಗ ಒಂದು ವಿಚಾರ ಹೇಳಿದರು, ಮೂರಂಗಡಿ ಸರ್ಕಲ್ನಿಂದ ಈ ಕಾಲುವೆ ಹೂಳು ತುಂಬೋದ್ರ ಮೂಲಕ ಓವರ್ಫ್ಲೋ ಆಗಿ ಹರಿತಾ ಇರುವಂಥದ್ದನ್ನು ಮಾಧ್ಯಮಗಳಲ್ಲಿ ನೋಡಿದ್ವಿ. ತಗಿಲಿಕ್ಕೆ ಜೆ ಸಿ ಬಿ ಬಂದು ಎರಡು ದಿನ ಪ್ರಯತ್ನ ಮಾಡಿತ್ತು, ಆದರೆ ಜೆ ಸಿ ಬಿಯ ಒಂದು ಆಳಕ್ಕೆ ಹೋಗಲಿಕ್ಕೆ ಅಸಾಧ್ಯವಾಗಿರೋದ್ರಿಂದ ಇವತ್ತು ನೀರಾವರಿ ಇಲಾಖೆ ಮತ್ತು ಜೆಸ್ಕಾಮ್ನವರು, ಯಾಕೆಂದರೆ ಅಲ್ಲಿ ಟ್ರಾನ್ಸ್ಫಾರ್ಮರ್ ಇರೋದರಿಂದ ಅದರ ಒಂದು ಆಪರೇಟ್ ಆಗಲಿಕ್ಕೆ ತೊಂದರೆ ಆಗಿತ್ತು, ಮುನ್ಸಿಪಾಲ್ಟಿ ಪೊಲೀಸ್ ಇಲಾಖೆ ಜಂಟಿಯಾಗಿ ರಾತ್ರಿ 10 ಗಂಟೆಗೆ ಟ್ರಾಫಿಕ್ ಎಲ್ಲ ಮುಗಿದೋದ ಮೇಲೆ ಜಂಟಿಯಾಗಿ ನಿಂತ್ಕೊಂಡು ಕಾಲುವೆಯನ್ನು ರೈತ ಸಂಘದ ಅಧ್ಯಕ್ಷರು ಮತ್ತು ರೈತ ಸಂಘದ ಅನೇಕರು ಇಲ್ಲಿ ಬಂದು ರೈತರಿಗೆ ಏನು ಕೊನೆ ಭಾಗಕ್ಕೆ ಟೇಲ್ಯಾಂಡಿಗೆ ನೀರು ಹೋಗಲಿಕ್ಕೆ ತೊಂದರೆ ಆಗಿತ್ತು ಮತ್ತು ನಗರದಲ್ಲಿ ನೀರು ಓವರ್ಫ್ಲೋ ಆಗಿ ಏನು ಹರಿತಿತ್ತು ಅದನ್ನು ನಿಲ್ಲಿಸೋಕ್ಕೋಸ್ಕರ ಇವತ್ತು ರಾತ್ರಿ ಎಲ್ಲ ಜಂಟಿ ಕಾರ್ಯಾಚರಣೆ ಮಾಡಿದ್ದೀವಿ. ರಾತ್ರಿ ಎಷ್ಟೊತ್ತಿಗೆ ಮುಗಿಯಿತು ಗೊತ್ತಿಲ್ಲ, ಎಲ್ಲರೂ ಇಲ್ಲೇ ಇದ್ದೀವಿ. ಮಾನ್ಯ ಶಾಸಕರು ರೈತರ ಸಮಸ್ಯೆಗೆ ತಕ್ಷಣ ಸ್ಪಂದಿಸಬೇಕು ಅಂತ ನಿನ್ನೆ ಹೇಳಿದ ತಕ್ಷಣವೇ ರೈತ ಸಂಘದ ಜೊತೆಗೂಡಿ ಎಲ್ಲ ಇಲಾಖೆಗಳು ಇವತ್ತು ಇಲ್ಲಿ ನಿಂತ್ಕೊಂಡು ಈ ಕೆಲಸವನ್ನು ಮಾಡಿದ್ದೀವಿ. ಒಂದು ನೋಡಿದ ಮೇಲೆ ಭಾಳ ಕೆಟ್ಟದನ್ನಿಸ್ತು, ಕಾಲುವೆ ದಂಡೆ ಮೇಲೆ ಕೂತ್ಕೊಂಡು ಒಂದು ಮದ್ಯಪಾನವನ್ನು ಮಾಡಿ ಸುಮಾರು 10,000ಕ್ಕಿಂತಲೂ ಹೆಚ್ಚು ಬಾಟ್ಲಿಗಳು ನೀರಿನಲ್ಲಿ ಬರೀ ಬಾಟ್ಲಿಗಳು ತುಂಬಿದೆ, ಫ್ರೇಮ್ ಹಾಕಿದಂಥ ಗ್ಲಾಸಿನ ತುಂಡುಗಳು, ಬಟ್ ಮನೆಯ ತ್ಯಾಜ್ಯ ವಸ್ತುಗಳು, ಇದನ್ನು ನೋಡಿದಾಗ ಭಾಳ ಕೆಟ್ಟದನ್ನಿಸ್ತು. ರೈತರು ಇದೇ ನೀರನ್ನು ಮುಂದೆ ಗದ್ದೆಗಳಲ್ಲಿ ಕೆಲಸ ಮಾಡಿ ಕುಡಿಯೋರಿದ್ದಾರೆ, ಭೂಮಿ ತಾಯಿಗೆ ಇದೇ ನೀರು ಹರಿಸ್ತಾರೆ. ಇಂಥ ಹೊಲಸನ್ನು ಮಾಡೋದ್ರ ಮೂಲಕ ಆ ಹೊಲಸನ್ನು ನಮ್ಮ ಬೆಳೆಗಳಲ್ಲಿ ಬೆಳೆದು ಅದನ್ನು ನಾವು ತಿನ್ನಬೇಕಾಗಿ ರೋಗಕ್ಕೆ ತುತ್ತಾಗ್ಬೋದು. ಆದ್ದರಿಂದ ಇನ್ನು ಮುಂದೆ ನಾಗರಿಕರು ಈ ಕಾಲುವೆಯಲ್ಲಿ ಹೊಲಸನ್ನು ಹಾಕದಂತೆ ಎಷ್ಟು ಸಾರಿ ಸ್ವಚ್ಛ ಮಾಡ್ಬೋದು ಯೋಚನೆ ಮಾಡಿರಿ. ನಗರಸಭೆಯವರು ಕೂಡ ಪಾಪ ನಮ್ಮ ಜೊತೆಗೆ ಇಲ್ಲಿ ನಿಂತ್ಕೊಂಡಿದ್ದಾರೆ ಈ ಕೆಲಸಕ್ಕೆ. ಬೆಳಗ್ಗೆ ಅವರೆಲ್ಲ ಈ ಶೀಲ್ಟನ್ನು ತೆಗೆದು ಸುಮಾರು ಒಂದು ಕಡಿಮೆ ಅಂದರೂ ಕೂಡ ಒಂದು 10 ಲಾರಿಯಷ್ಟು ಇವತ್ತು ಶೀಲ್ಟ್ ತೆಗೆದಿದ್ದೀವಿ. ಈಗ ಇನ್ನೂ ಇದೆ, ಅದನ್ನು ನಗರಸಭೆಯವರು ಬೆಳಗ್ಗೆ ತೆಗಿತಾ ಇದ್ದಾರೆ. ಇಷ್ಟು ಶೀಲ್ಟ್ ಎಲ್ಲಿ ಬಂದು ಬಿತ್ತು, ಇದರಿಂದ ನೀರು ಹರಿ ಅಂದರೆ ಹೇಗೆ ಹರಿಲಿಕ್ಕೆ ಸಾಧ್ಯ? ನಾಗರಿಕರು ನಾವು ಮೊದಲು ಪ್ರಜ್ಞಾವಂತರಾಗಬೇಕು. ಆದ್ದರಿಂದ ಎಲ್ಲರಿಗೂ ಕೂಡ ಶಾಸಕರ ಪರವಾಗಿ, ನಗರಸಭೆಯ ಪರವಾಗಿ ಮತ್ತು ರೈತರ ಪರವಾಗಿ ಕಳಕಳಿಯಿಂದ ಮನವಿ ಮಾಡ್ಕೊಳ್ತೀವಿ. ಈ ನಗರ ಮಧ್ಯಭಾಗದಲ್ಲಿರುವಂಥ ಈ ಭಾಗದಲ್ಲಿ ಆ ಬಾಟ್ಲಿಗಳನ್ನು ಮತ್ತು ಹೊಲಸನ್ನು ದೇವರ ನಿರ್ಮಾಲ್ಯ ಅನ್ನೋ ಹೆಸರಿನಲ್ಲಿ ತೊಗೊಂಬಂದು ಇಲ್ಲಿ ಹಾಕಿ ಅದನ್ನು ತುಂಬಿಸ್ಬೇಡ್ರಿ. ಆದ್ದರಿಂದ ಇವತ್ತಿನ ದಿವಸ ಇದು ಸ್ವಚ್ಛ ಮಾಡಿದ್ದೀವಿ, ಇನ್ನು ಮುಂದೆ ಸ್ವಚ್ಛತೆಯನ್ನು ಕಾಪಾಡುವುದು ನಾಗರಿಕರ, ಪ್ರಜ್ಞಾವಂತ ನಾಗರಿಕರ ಕೆಲಸ. ಇನ್ನು ಮುಂದಾದರೂ ನೀವು ತಿಳ್ಕೊಂಡ್ರೆ ರೈತರು ಉಳಿತಾರೆ, ಯಾಕಂದರೆ ಇಲ್ಲಿ ನೀರು ನಿಂತ್ಕೊಂಡ್ಬಿಟ್ರೆ ಮನೆ ಭಾಗಕ್ಕೆ ಹೋಗೋದಿಲ್ಲ. ಆದ್ದರಿಂದ ಇನ್ನು ಮುಂದೆ ಈಗಾಗದಂತೆ ನಾವೆಲ್ಲರೂ ಕೂಡ ಮುನ್ನೆಚ್ಚರಿಕೆ ವಹಿಸೋಣ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಇನ್ನು ಅಧಿಕಾರಿಗಳೊಂದಿಗೆ ಸ್ಥಳಕ್ಕೆ ಆಗಮಿಸಿದ ಶಾಸಕ ಎಚ್ ಆರ್ ಗವಿಯಪ್ಪನವರು ಕಾಲುವೆಯಲ್ಲಿ ನೀರು ಸ್ಥಗಿತಗೊಂಡ ಬಳಿಕ ಕಾಲುವೆಯನ್ನ ಸಂಪೂರ್ಣ ಸ್ವಚ್ಛಗೊಳಿಸಲಾಗುವುದೆಂದು ತಿಳಿಸಿದ್ದಾರೆ. ಕಾಲುವೆಗೆಲ್ಲ ಚರಂಡಿಗಳು, ನೀರು ಬಾಟಲ್ಗಳಾಗ್ಬೋದು, ಎಲ್ಲ ಮಾಡೋದ್ರಿಂದ ಬಹಳ ತಪ್ಪಿದ್ರು. ಹಾಗಾಗಿ ಅದಕ್ಕೆಲ್ಲ ಏನು ಕ್ರಮ ತಗೋಬೇಕಂತ, ಬಟ್ ನೀರು ಹೋಗ್ಲಿಕ್ಕೆ ಇದು ಡಿಸೆಂಬರ್ 15 ಕ್ಲೋಸರ್ ಇದೆ. ಅವಾಗ ಆ ಟೈಮ್ನಲ್ಲಿ ಒಂದು ತಿಂಗಳು ಕ್ಲೋಸರ್ ಇದ್ದವಾಗೆ ಪೂರ್ತಿ ಕಾಲುವೆ ಎಲ್ಲ ಕ್ಲೀನ್ ಮಾಡಿಸ್ತೀನಿ. ಮಾಡಿಸ್ಬಿಟ್ಟು ಅದಕ್ಕೆ ಏನೇನು ಕ್ರಮ ತಗೋಬೇಕು, ನಾನು ಮುನ್ಸಿಪಾಲ್ಟಿ ಕಮಿಷನರ್ ಅವ್ರ ಹತ್ರ ಮತ್ತು ಇರಿಗೇಷನ್ ಡಿಪಾರ್ಟ್ಮೆಂಟ್ ಜಾನ್ಕರ್ ಅವ್ರ ಹತ್ರ ಮಾತಾಡಿಕೊಂಡು ಅದೇನೇನು ಸರಿಪಡಿಸ್ಬೇಕೆಲ್ಲ ಸರಿಪಡಿಸ್ತೀನಿ. ಇನ್ನು ತುರಂತಾಗಿ ಕ್ರಮ ಕೈಗೊಂಡ ಶಾಸಕ ಎಚ್ ಆರ್ ಗವಿಯಪ್ಪನವರಿಗೆ ಹೊಸಪೇಟೆ ರೈತ ಸಂಘದ ಅಧ್ಯಕ್ಷರು ಅಭಿನಂದನೆ ತಿಳಿಸಿದ್ದಾರೆ. ನಿನ್ನೆ ನಮ್ಮ ರೈತ ಸಂಘದ ಸಭೆ ನಡೆಯುವಂತ ಸಂದರ್ಭದಲ್ಲಿ ಏನು ಬಸವಣ್ಣ ಕಾಲಿಗೆ ಸಂಬಂಧಪಟ್ಟಂತ ಕೊನೆಯ ಭಾಗದ ರೈತರು ಅಲ್ಲಿ ಸಭೆಯಲ್ಲಿ ಭಾಗವಹಿಸಿದ್ರು. ಅವ್ರು ಹೇಳುವಂಥದ್ದೇನೆಂದ್ರೆ ಈ ಕೆನಲ್ನಲ್ಲಿ ಕೊನೆಯ ಭಾಗದಲ್ಲಿ ನೀರು ಮುಟ್ತಾ ಇಲ್ಲ ಅಂತಂದೇಳಿ ಆ ಸಭೆಯಲ್ಲಿ ಚರ್ಚೆ ಆಯಿತು. ಅಲ್ಲಿ ನೀರಾವರಿ ಇಲಾಖೆಯವರು ಕೂಡ ಬಂದಿದ್ದರು, ಆಮೇಲೆ ಶಾಸಕರಿಗೆ ಕೂಡ ನಾವು ಗಮನ ಕೇಳಿದ್ವಿ. ಶಾಸಕರು ಆ ತೊಂದರೆಯಲ್ಲಿಲ್ಲ ಅಂತೇಳಿ ಅವರ ಆಪ್ತ ಕಾರ್ಯದರ್ಶಿ ಅನಿಲ್ ಜೋಶಿನ ಕಳಿಸಿದ್ರು. ಅಲ್ಲಿ ಆ ಸಂದರ್ಭದಲ್ಲಿ ನಮ್ಮ ರೈತರು ಹೇಳಿರ್ತಕ್ಕಂಥ ವಿಷಯನ ಅನಿಲ್ ಜೋಶಿ ಅವರಿಗೆ ಮಾಹಿತಿಯನ್ನು ನಾವು ಕೊಟ್ಟಿದ್ವಿ. ಅಲ್ಲಿ ನಡೀತಕ್ಕಂಥ ವಿಷಯ ಏನಂತಂದರೆ ಈ ಕೊನೆಯ ಭಾಗದಲ್ಲಿ ಯಾಕೆ ನೀರು ಮುಡ್ತಾ ಇಲ್ಲ ಅಂದರೆ ಇಲ್ಲಿ ತ್ಯಾಜ್ಯ ವಸ್ತುಗಳು ಈ ಕೆನಲ್ಗಳಲ್ಲಿ ಬಸವಣ್ಣ ಕಾಲುವೆಗಳು ಹಾಕಿದ್ದಕ್ಕೋಸ್ಕರ ನೀರು ಜಾಮ್ ಆಗಿ ಅಲ್ಲಿ ಏನು ಮೂರಂಗಡಿ ಸರ್ಕಲಲ್ಲಿ ರಾಮ ಇದು ಇದು ಯಾವುದದು
ರಾಮಕೃಷ್ಣ ಲಾರ್ಜ್ ರಾಮಕೃಷ್ಣ ಲಾರ್ಜ್ ಮುಂದುಗಡೆ ರೋಡಿಗೆ ಮೇಲ್ ಬರ್ತಕ್ಕಂಥದ್ದನ್ನು ನಾವೆಲ್ಲ ಗಮನಿಸಿದ್ವಿ. ಇವತ್ತು ಶಾಸಕರು ಮತ್ತು ಅವರ ಆಪ್ತ ಸಹಾಯಕರು ಮತ್ತು ಇವ್ರು ಯಾರೋ ನೀರಾವರಿ ಇಲಾಖೆಯವರು ಇವರೆಲ್ಲರೂ ಜಂಟಿಯಾಗಿ ಇವತ್ತು ಅದನ್ನು ತೆರವು ಮಾಡೋಂಥದ್ದನ್ನು ಕೆಲಸ ಮಾಡಿದ್ದಾರೆ. ನಮ್ಮ ರೈತ ಸಂಘದಿಂದ ಮಾನ್ಯ ಶಾಸಕರಿಗೆ ಮತ್ತು ನೀರಾವರಿ ಇಲಾಖೆಯವರಿಗೆ ನಮ್ಮ ರೈತ ಸಂಘದ ಅಭಿನಂದನೆಯನ್ನು ನಾನು ಸಲ್ಲಿಸಿದ್ದೀನಿ. ಆಮೇಲೆ ಇದ್ರ ಜೊತೆಗೆ ನೀರಾವರಿ ಇಲಾಖೆಯವರು ಏನು ಜಾನ್ಕರ್ ಅವರು ಕೂಡ ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ, ಅವ್ರಿಗೆ ಕೂಡ ಅಭಿನಂದನೆ ಸಲ್ಲಿಸಿದ್ರೆ ಇದೇ ರೀತಿ ಕೊನೆ ಭಾಗ ರೈತರು ನೀರು ಮುಟ್ಟುವಂಥ ಕೆಲಸ ಆಗಬೇಕು. ಬರೀ ಇವತ್ತೊಂದು ದಿವಸ ತೆಗೆದು ಇದಾಗಬಾರ್ದು. ಮುಂದೆ ಈ ಬಸವಣ್ಣ ಕಾಲುವೆಯನ್ನು ದುರಸ್ತಿ ಏನು ಒಂದು ತಿಂಗಳು ಡಿಸೆಂಬರ್ 10ರಿಂದ ಮತ್ತು ಜನವರಿ 10ರವರೆಗೆ ಏನು ಮಾಡ್ತಿದ್ರಿ ಇದು ಮುಂದುವರಿಬೇಕು ಅಂತಂದೇಳಿ ನಮ್ಮ ರೈತ ಸಂಘದ ಪರವಾಗಿ ಅಧಿಕಾರಿಗಳ ಗಮನಕ್ಕೆ ತರಲಿಕ್ಕೆ ಬಯಸಿದೆ. ಇಂದಿನ ಜಾಯಮಾನದಲ್ಲಿ ಕಲಬೆರಿಕೆ ಆಹಾರ, ಜಂಕ್ ಫುಡ್, ಫಾಸ್ಟ್ ಫುಡ್ ಸೇವಿಸುವುದರಿಂದ ವಿವಿಧ ಕಾಯಿಲೆಗಳಿಂದ ಬಳಲುವ ಪರಿಸ್ಥಿತಿ ಒದಗಿ ಬಂದಿದೆ. ಈ ಎಲ್ಲ ಆಹಾರಗಳನ್ನ ಬದಿಗುತ್ತಿ ಸಿರಿಧಾನ್ಯಗಳನ್ನ ಬಳಸಿ ಆರೋಗ್ಯವಂತರಾಗಿರಲೆಂದು ಭಾರತೀಯ ಸಂಸ್ಕೃತಿ ಸಂಸ್ಥೆಯು ಸಾರ್ವಜನಿಕರಲ್ಲಿ ಕರೆ ನೀಡಿದೆ. ಹೀಗೆ ದೇಸಿ ಆಹಾರ, ಸಂಪೂರ್ಣ ಆರೋಗ್ಯ ಸಿರಿಧಾನ್ಯಗಳ ಮತ್ತು ಕಷಾಯಗಳ ಕುರಿತಾಗಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಉಪನ್ಯಾಸ ಕಾರ್ಯಕ್ರಮ ಕೈಗೊಳ್ಳಲಾಗಿತ್ತು. ಹೊಸಪೇಟೆ ರೋಟರಿ ಕ್ಲಬ್ನ ಸಹಭಾಗಿತ್ವದಲ್ಲಿ ಕೈಗೊಂಡ ಕಾರ್ಯಕ್ರಮವನ್ನು ಸಸಿಗೆ ನೀರಿರಿಯುವ ಮೂಲಕ ಚಾಲನೆ ನೀಡಲಾಯಿತು. ಈ ವೇಳೆ ಭಾರತೀಯ ಸಂಸ್ಕೃತಿ ಸಂಸ್ಥೆಯ ಸಂಚಾಲಕ ನಾಗರಾಜ ಮಠಪತಿರವರು ಮಾತನಾಡಿ, ರೋಗಮುಕ್ತ ಸಮಾಜವನ್ನು ನಿರ್ಮಿಸುವ ನಿಟ್ಟಿನಲ್ಲಿ ಕಳೆದ 50 ವರ್ಷಗಳಿಂದ ಭಾರತೀಯ ಸಂಸ್ಕೃತಿ ಉತ್ಸವ ನಡೆಸಿ ಅದರಲ್ಲಿ ಸಿರಿಧಾನ್ಯಗಳ ಬಳಕೆ ಹಾಗೂ ಕಷಾಯಗಳ ಕುರಿತು ಸಾರ್ವಜನಿಕರಿಗೆ ತಿಳಿಸಿಕೊಡಲಾಗುವುದು. ಜನವರಿ 29ರಿಂದ ಫೆಬ್ರವರಿ 2ರವರೆಗೆ ಕಲಬುರಗಿ ಜಿಲ್ಲೆಯಲ್ಲಿ ಸಂಸ್ಥೆಯ ಸ್ವರ್ಣ ಜಯಂತಿಯ ನಿಮಿತ್ತ ಪ್ರಕೃತಿಯಿಂದ ಸಂಸ್ಕೃತಿಯೆಡೆಗೆ ಎಂಬ ಧ್ಯೇಯದೊಂದಿಗೆ ಭಾರತೀಯ ಸಂಸ್ಕೃತಿ ಉತ್ಸವ ನಡೆಸಲಾಗುವುದೆಂದು ತಿಳಿಸಿದರು. ಸಂಸ್ಥೆಗೆ ಬರುವ 2025ಕ್ಕೆ 50 ವರ್ಷಗಳಿಂದ ಒಂದು ಸ್ವರ್ಣ ಮಹೋತ್ಸವ ಮತ್ತು 7ನೇ ಭಾರತೀಯ ಸಂಸ್ಕೃತಿ ಉತ್ಸವ ಅನ್ನುವಂತಹ ದೊಡ್ಡ ಕಾರ್ಯಕ್ರಮವನ್ನ ಸೇಡಾಂನಿಂದ ಮತ್ತು ಕಲಬುರಗಿಯ ಮುಖ್ಯ ರಸ್ತೆಯಲ್ಲಿ ಸುಮಾರು 240 ಎಕರೆ ಜಮೀನಿನಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇಡೀ ದೇಶದಿಂದ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಸಾಧಕರನ್ನ ಗುರುತಿಸಿ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ನೀಡಿದ್ದಾರೆ. ಬರುವಂತಹ 2025 ಜನವರಿ 20ರಿಂದ ಫೆಬ್ರವರಿ 6ನೇ ತಾರೀಕಿನವರೆಗೆ ಒಟ್ಟು 9 ದಿನಗಳ ಕಾಲ ನಡೆಯುವಂತಹ ಈ ಕಾರ್ಯಕ್ರಮ ಇದು ದೇಶವೇ ತಿರುಗಿ ನೋಡುವಂತಹ ಕಾರ್ಯಕ್ರಮ ಆಗಿರೋದ್ರಿಂದ ನಮ್ಮ ಟೈಟಲ್ ಇದೆ, ದೃಷ್ಟಿ ಬದಲಾದರೆ ಸೃಷ್ಟಿ ಬದಲಾದಿತ್ತು ಅನ್ನುವಂಥದ್ದು. ಪ್ರಕೃತಿಯಿಂದ ಸಂಸ್ಕೃತಿ ಎಡೆಗೆ ಅಂದ್ರೆ ಶಿಕ್ಷಣ ಅನ್ನುವಂಥದ್ದು ಹೇಗೆ ಪಾಶ್ಚಾತ್ಯ ಶಿಕ್ಷಣದಿಂದ ಇವತ್ತು ಏನು ಬದಲಾವಣೆ ಆಗಿದೆ ಅದಕ್ಕೆ ಒಂದು ದೊಡ್ಡ ಬದಲಾವಣೆಯನ್ನು ಕೊಡಬೇಕನ್ನೋ ದೃಷ್ಟಿಕೋನ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಇಡೀ ಕಲ್ಯಾಣ ಕರ್ನಾಟಕ ಅನ್ನುವಂಥದ್ದು ಬಸವರಾಜ ಪಾಟೀಲ್ ಸೇಡಂಜಿ ಅವರ ಕನಸಿನ ಕೂಸು. ಎಲ್ಲೂ ಸೇಡದಲ್ಲಿ ಇರುವಂತಹ ಇವಳಿಗೆ ಏನು ಪತ್ರ ವಶಿಷ್ಠರ ಭಾರತೀಯ ಶಿಕ್ಷಣ ಸಮಿತಿಯ ಸೇಡಂಜಿ ಸೀಮಿತ ಆಗಿರಬೇಕು. ಆದ್ರೆ ಇಟ್ಟು ಇದೆಲ್ಲ ಯಾಕೆ ಅನ್ನುವಂಥದ್ದು ಅನೇಕ ಬರಬಹುದು. ಯಾಕಂದ್ರೆ ದೃಷ್ಟಿಕೋನ ದೊಡ್ಡದು, ಯಾಕಂದ್ರೆ ಇದು ಮುಂಚೆ ಹೈದರಾಬಾದ್ ಕರ್ನಾಟಕ ಅನ್ನುವಂಥದ್ದು ಯಾಕೆ ಇಟ್ಕೊಂಡಿದ್ರಿ? ಇದು ಬಸವಣ್ಣವರ ಆಡಿರು ಅಂತ ನಾಡಿದ್ರು, ಕಲ್ಯಾಣ ನಾಡಿದ್ರು, ಇದನ್ನು ಬದಲಾಯಿಸಬೇಕು ಅನ್ನುವಂಥದ್ದನ್ನ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಗಳ ಆಶಯದಂತೆ ಇದನ್ನ 2020 ಇದನ್ನು ಬದಲಾವಣೆ ಮಾಡಿ ಅತ್ಯಂತ ದೊಡ್ಡ ರೂವಾರಿಯನ್ನು ಕೊಟ್ಟಿದ್ರು. ಹಾಗಾಗಿ ಅದರಿಂದ ಈ ಕಲ್ಯಾಣ ಕರ್ನಾಟಕದ ಕೂಸು ಏನು ಬಸವರಾಜ ಪಾಟೀಲ್ ಸೇಡಂಜಿ ಅವರ ಕನಸಿದೆ ಆ ಕನಸನ್ನು ಸಾಕಾರಗೊಳಿಸಬೇಕು. ಹಾಗಾಗಿ ಆ ದೃಷ್ಟಿಯಲ್ಲಿ ನೋಡಿದ್ರೆ ವಿಜಯನಗರ ಕಲ್ಯಾಣ ಕರ್ನಾಟಕದಲ್ಲಿ ಬರಲ್ಲ ಅನೇಕ ಹೇಳಿದ್ರು. ಯಾಕಂದ್ರೆ ಇದು ಮುಂದುವರೆದಿರುವಂತ ಪ್ರದೇಶ ಇದೆ. ನಿಜಕ್ಕೂ ನೋಡಿದ್ರೆ ಆ ಭಾಗದಲ್ಲಿ ಬಂದಾಗ ಹೈದರಾಬಾದ್ ಕರ್ನಾಟಕ ಅನ್ನುವಂಥದ್ದು ಮಾನಸಿಕತೆ ಇತ್ತು, ಹಿಂದುಳಿದ ಭಾಗ, ಅದನ್ನ ತಲುಪಿಸ್ಬೇಕು. ಕೇವಲ ಹೆಸರು ಬದಲಾವಣೆ ಮಾಡೋದ್ರಿಂದ ಅದು ಬದಲಾವಣೆ ಆಗಲಿಲ್ಲ ಅನ್ನುವಂಥದ್ದನ್ನ ಗಮನದಲ್ಲಿ ಇಟ್ಟುಕೊಂಡು ಈ ಒಂದು 7ನೇ ಭಾರತೀಯ ಸಂಸ್ಕೃತಿ ಉತ್ಸವದ ಮೂಲಕ ಜಗತ್ತಿಗೆ ಪರಿಚಯ ಮಾಡಿಕೊಡುವಂಥದ್ದು, ಅದರಲ್ಲಿ ಶಿಕ್ಷಣ, ಆರೋಗ್ಯ, ಕೃಷಿ, ಮಹಿಳೆ ಸ್ವಾವಲಂಬನೆ ಈ ಎಲ್ಲರ ಕೂಡಿ ಕುರಿತು ಆ ಕಾರ್ಯಕ್ರಮದಲ್ಲಿ ಪ್ರದರ್ಶನಗಳಾಗಿದೆ. ಸುಮಾರು ಮಕ್ಕಳ ಲೋಕ, ಕೃಷಿ ಲೋಕ, ಈ ರೀತಿಯಾಗಿ 9 ಲೋಕಗಳ ಕಾರ್ಯಕ್ರಮದಲ್ಲಿದೆ. ಕಾರ್ಯಕ್ರಮದ ಮಾಹಿತಿಯನ್ನು ಕೊಡಬೇಕು ಅನ್ನುವಂಥ ದೃಷ್ಟಿಕೋನ ಇಟ್ಟುಕೊಂಡು ವಿಜಯನಗರ ಜಿಲ್ಲೆಗೆ ನಮ್ಮ ಈ ರೀತಿಯಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಬರುವಂತಹ ದಿನಗಳಲ್ಲಿ ಡಾಕ್ಟರ್ ಗುರುರಾಜ್ ಕಫೀಸ್ ಅವರು ಕೂಡ ಪ್ರವಾಸ ಈ ವಿಜಯನಗರ ಜಿಲ್ಲೆಗೆ ಇದೆ. ಹಾಗಾಗಿ ಇಲ್ಲಿರುವಂತಹ ಎಲ್ಲ ರೀತಿಯ ಎಲ್ಲ ವರ್ಗದ ಜನಗಳು ಆ ಒಂದು ಭಾರತೀಯ ಸಂಸ್ಕೃತಿ ಉತ್ಸವ ನೋಡಲಿಕ್ಕೆ
ಹೊಸಪೇಟೆ ನಗರಸಭಾ ಅಧ್ಯಕ್ಷ ರೂಪೇಶ್ ಕುಮಾರ್ ರವರು ರೋಟರಿ ಕ್ಲಬ್ನಿಂದ ಆಯೋಜಿಸಿದ ಕಾರ್ಯಕ್ರಮಕ್ಕೆ ಅಭಿನಂದಿಸಿದರು. ರೋಟರಿ ಸಂಸ್ಥೆಯವರು ಹೊಸಪೇಟೆ ನಗರಕ್ಕೆ ಬೇಕಾದಂತ ಆರೋಗ್ಯಕ್ಕೆ ಮತ್ತು ಬೇರೆ ಅದರ್ ಕಲ್ಚರಲ್ ಆಕ್ಟಿವಿಟೀಸ್ ಬೇರೆ ಬೇರೆ ಅಲ್ಲಿ ಬಹಳ ಕೊಡುಗೆ ಇದೆ. ಆ ಒಂದು ಕೊಡುಗೆಗಳನ್ನು ನಾವು ಇಲ್ಲಿ ಉಪಯೋಗಿಸ್ಕೊಂಡ ಮುಖಾಂತರ ನಮ್ಮ ಹೊಸಪೇಟೆ ನಾಗರಿಕರಿಗೆ ಬಹಳ ಸದುಪಯೋಗಗಳು ಆಗ್ತಾ ಇದಾವೆ ಅಂತ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಈ ಒಂದು ಸಂಸ್ಥೆಯ ಇರ್ತಕ್ಕಂಥ ಅಧ್ಯಕ್ಷರು ಮತ್ತು ಡೈರೆಕ್ಟರ್ಸ್ ಅವರೆಲ್ಲ ಹಲವಾರು ವಿಧಾನಗಳಲ್ಲಿ ಇರ್ತಕ್ಕಂಥ ಒಂದು ಬಿಸ್ನೆಸ್ ಮ್ಯಾನ್ ಸಾಧನ ತಮ್ಮ ಅಂಕ ಸಮಯವನ್ನು ಇಂಥ ಒಂದು ಕಾರ್ಯಕ್ರಮದ ಜನತೆಗೆ ಕೊಟ್ಟು ನಾವು ಒಂದು ರೀತಿಯಲ್ಲಿ ಸೇವೆ ಮಾಡಿದರೆ ಅವರು ಒಂದು ರೀತಿಯಲ್ಲಿ ಸೇವೆ ಮಾಡ್ತಾ ಇರ್ತಾರೆ ಅಂತ ಈ ಒಂದು ಸಂದರ್ಭದಲ್ಲಿ ಅವರೆಲ್ಲರಿಗೂ ನಾವೆಲ್ಲ ತುಂಬಿದ ಧನ್ಯವಾದಗಳನ್ನು ಅರ್ಪಿಸೋಣ. ಅವರು ಎಲ್ಲ ಸಮಯವನ್ನು ಕೂಡ ಈ ಒಂದು ಕಾರ್ಯಕ್ರಮಗಳಿಗೆ ಕೊಡ್ತಾ ಇರೋದ್ರಿಂದ ಇವತ್ತು ನೋಡಿದ್ರೆ ಕಾದರವಳ್ಳಿ ಸಾಹೇಬರನ್ನು ಕರೆಸಿರೋದು ನಮ್ಗೆ ಬಹಳ ಖುಷಿಯಾಗುತ್ತೆ. ಯಾಕಂದ್ರೆ ಅವರು ಟೈಮ್ ಸೆನ್ಸ್ ಅವರಿದ್ದು ಅವ್ರ ಟ್ರೀಟ್ಮೆಂಟು ಅದು ಯಾಕಿರುತ್ತಂದ್ರೆ ನಾವು ಇದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಅವ್ರ ಊಟದ ಪದ್ಧತಿಗಳು ಅಳವಡಿಸ್ಕೊಂಡಿರುವಂತ ಅವರೊಂದು ನಂಬಿಕೆ ಅಂತ ಅನ್ಕೊತಾ ಇದೆ. ಯಾಕಂದ್ರೆ ಇವ್ರು ಯಾವುದೇ ರೀತಿಯಾದ ಅತಿ ಅಮೂಲ್ಯವಾದ ಮೆಡಿಸಿನ್ ಅದು ಇದು ಏನಿರಲ್ಲ, ಅವ್ರದ್ದು ನಮ್ಮ ದೇಹಕ್ಕೆ ಏನು ಬೇಕು ಅನ್ನೋದೊಂದು ತಿಳಿಸ್ಕೊಡ್ತಾರೆ. ಆ ಒಂದು ನಮ್ಮ ದೇಹಕ್ಕೆ ಏನ್ ಬೇಕು, ಯಾವ ರೀತಿ ಆಹಾರ ಪದ್ಧತಿಯಲ್ಲಿ ನಾವು ಬದಲಾವಣೆ ತಗೋಬೇಕು, ಆ ಆಹಾರ ಪದ್ಧತಿ ಬದಲಾವಣೆಯಿಂದ ನಮ್ಮ ದೇಹದಲ್ಲಿ ಎಂತ ಬದಲಾವಣೆಗಳು ಆಗ್ತಾವ ಅಂತ ಅವ್ರ ಮುಂದಿನ ಕಾರ್ಯಕ್ರಮ ತಿಳಿಸ್ತಾರೆ. ಬಟ್ ಅದನ್ನೆಲ್ಲ ತಿಳ್ಕೊಂಡು ನಾವು ಮುಂದಿನ ದಿನಗಳಲ್ಲಿ ನಮ್ದೇ ಆದ ಸಂಸ್ಕೃತಿ ನಮ್ದೇ ಆದ ಆಹಾರ ಪದ್ಧತಿಯಲ್ಲಿ ನಾವು ನಡ್ಕೊಂಡ್ರೆ ನಮ್ಗೆ ಯಾವುದೇ ಕಾಯಿಲೆಗಳು ಇರೋದಿಲ್ಲ ಅಂತ ಭಾವಿಸುತ್ತೇನೆ. ಈಗ ಫೋಟೋ ಕ್ಲಿಕ್ ಸುದ್ದಿ. ಇತ್ತೀಚಿನ ಕೆಲ ವರ್ಷಗಳಿಂದ ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಆರ್ಥಿಕ ಸಂಕಷ್ಟವನ್ನ ಎದುರಿಸುತ್ತಿದೆ. ಹಾಗಾಗಿ ಹೊಸಪೇಟೆ ದಲಿತ ಹಕ್ಕುಗಳ ಸಮಿತಿಯು ಶಾಸಕರ ಅನುಪಸ್ಥಿತಿಯಿಂದಾಗಿ ಅವರ ಪುತ್ರ ವಿರೂಪಾಕ್ಷೀರವರ ದ್ವಾರ ರಾಜ್ಯ ಸರ್ಕಾರಕ್ಕೆ ಮನವಿ ರವಾನಿಸಿ ತಕ್ಷಣ 5 ಕೋಟಿ ಮೊತ್ತದ ಅನುದಾನ ನೀಡುವಂತೆ ಆಗ್ರಹಿಸಿದ್ದಾರೆ. ಕಳೆದೊಂದು ವರ್ಷದಿಂದ ವಿಶ್ವವಿದ್ಯಾಲಯದ ಬೋಧಕ ಬೋಧಕೇತರ ಹಾಗೂ ಸಿಬ್ಬಂದಿಗಳಿಗೆ ಸೇರಿದಂತೆ ಕಾರ್ಮಿಕರಿಗೆ ವೇತನ ನೀಡಲಾಗಿಲ್ಲ. ಕಳೆದ 20 ವರ್ಷಗಳಿಂದ ಕೆಲಸ ಮಾಡಿಕೊಂಡು ಬರುತ್ತಿರುವ ರಾಜ್ಯದ 47 ಹೊರಗುತ್ತಿಗೆ ಕಾರ್ಮಿಕರನ್ನ ಕೆಲಸದಿಂದ ತೆಗೆದುಹಾಕುವ ಸಂಚು ನಡೆದಿದೆ. ಹಾಗಾಗಿ ಅನುದಾನ ನೀಡಿ ಕನ್ನಡ ವಿಶ್ವವಿದ್ಯಾಲಯವನ್ನ ಉಳಿಸಬೇಕೆಂದು ದಲಿತ ಹಕ್ಕುಗಳ ಸಮಿತಿಯು ಮನವಿ ಮೂಲಕ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದೆ. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರಲಿ, ಪಾಲಿಶ್ ಮಾಡಿದ ಮೇಲೆ ಹೊಚ್ಚ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ ನೋಡಿ. ತಾಯಿ ನಿಮ್ ಮೈ ಮೇಲೆ ಅದೋ ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ, ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡ್ ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ ಇಡಿ. ಹಾಕಿ ಹಾಕಿ, ಪರ್ಸ್ನಲ್ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇತ್ತು ತಾಯಿ, ನಾನ್ ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು.
ಸರ್ಕಾರಕ್ಕೆ ಆಗ್ರಹಿಸಿರುವ ದಲಿತ ಹಕ್ಕುಗಳ ಸಮಿತಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್, ನಮಸ್ಕಾರ. Thank you.